ಬ್ರಾಹ್ಮಿ ಭೂತ ಶ್ರೀ ವಾಸುದೇವ್ ಮಹಾರಾಜ್ ಫೌಂಡೇಶನ್ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಿಗೆ ವಿಶ್ವಮಾನ್ಯ ಯೋಗರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಈ ದಿನ ಮೈಸೂರಿನ ಪತ್ರಕರ್ತರ ಸಂಘದಲ್ಲಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಟಿಎಸ್ ಶಶಿಕುಮಾರ್, ಡಾಕ್ಟರ್ ಪಿ ರಮೇಶ್ ಶೆಟ್ಟಿ, ಶ್ರೀ ಸಂತೋಷ್ ಕುಮಾರ್, ಎಂ ಮೋಹನ್ ರವರನ್ನು ವಿಶ್ವಮಾನ್ಯ ಯೋಗರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿರುತ್ತದೆ. ಸ್ವಾಸ್ಥ್ಯ ಮನಸ್ಸು, ಸ್ವಾಸ್ಥ್ಯ ದೇಹ ಇದ್ದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಗ ಪ್ರಾಕಾರದ ಒಂದು ಪ್ರಧಾನ ಸಾಧನೆ ಮಾಡಿ ಅಂಥೇಳಿ ನಮ್ಮೆಲ್ರಿಗೂ ಆ ಯೋಗ ಸೂತ್ರಗಳನ್ನ ಕೊಟ್ಟರು. ಬಹುಶಃ ಅದನ್ನು ಬಹಳ ಚೆನ್ನಾಗಿ ಆಚರಣೆಗೆ ತಂದವರು ನಮ್ಮ ಮೈಸೂರು ಗ್ರಂಥ ಹೇಳೋಕ್ಕೆ ತುಂಬ ಸಂತೋಷಪಡ್ತೀನಿ. ಅದರಲ್ಲೂ ಚಾಮರಾಜ ಒಡೆಯರವರು, ನಂತರ ಕೃಷ್ಣರಾಜ ಒಡೆಯರವರು ಅದನ್ನು ಬಹಳ ಜತನದಿಂದ ಪೋಷಣೆ ಮಾಡಿದ್ರು. ಏನು ಅವರಿಗೆ ಸಿಕ್ಕಂತಹ ಪರಮ ಗುರುಗಳು ತಿರುಮಲೆ ತಾತಾಚಾರ್ಯರು, ಕೃಷ್ಣಮಾಚಾರ್ಯರು ಅಂಥೇಳಿ, ಟಿ ಕೃಷ್ಣಮಾಚಾರ್ಯ ಅಂತ ಹೇಳಿದ್ರೆ ನಮ್ಮ ಇಡೀ ಇವತ್ತಿನ ಈ ಶತಮಾನದ ಯೋಗ ಪರಂಪರೆಗೆ ಬಹಳ ದೊಡ್ಡ ಪ್ರಾಚಾರ್ಯ ರೂಪದಲ್ಲಿ ಕೆಲಸ ಮಾಡಿದಂಥವ್ರು ಚಾಮರಾಜ ಒಡೆಯರವರು. ಯೋಗ ನೀವು ಬಹುಶಃ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೈಬ್ರರಿಲಿ ನೋಡಿದ್ರೆ ಗೊತ್ತಾಗುತ್ತೆ, ಸಚಿತ್ರವಾಗಿ ಅಲ್ಲಿ ವರ್ಣನೆ ಇರುವಂಥದ್ದು. ಏನು ಯೋಗ ಸಾಧಕರುಗಳು ಯಾವ ರೀತಿ ಯೋಗಾಸನಗಳು ತೊಡಗಿರುವಂಥದ್ದು, ಅದಕ್ಕೆ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರೆಲ್ಲ ತುಂಬ ಪ್ರೋತ್ಸಾಹ ಕೊಡಿದ್ರು. ಆ ಕೃಷ್ಣಮಾಚಾರ್ಯರವ್ರನ್ನ ಕರೆಸಿ ಸಂಸ್ಕೃತ ಕಾಲೇಜಿನಲ್ಲಿ ಒಂದು ವಿಭಾಗನೇ ತೆರೆದರು. ಹೇಗೆ ನಮಗೆ ಈಗ ವಿಷಯಗಳಿದ್ದಾವೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಈ ರೀತಿ ವಿಷಯಗಳು, ಆ ಕಾಲಕ್ಕೆ ಅವರು ಅದನ್ನು ಒಂದು ಸಬ್ಜೆಕ್ಟಾಗಿ ಅಲ್ಲಿ ಪಾಠಶಾಲೆಯಲ್ಲಿ ವಿಭಾಗ ಪ್ರಾರಂಭ ಮಾಡಿ ಅದರಲ್ಲಿ ಕೃಷ್ಣಮಾಚಾರ್ಯರನ್ನೇ ಪ್ರಥಮ ಡೀನ್ ಮತ್ತು ಪ್ರೊಫೆಸರಾಗಿ ನೇಮಕ ಮಾಡ್ತಾರೆ. ಬಹಳ ವರ್ಷಗಳ ಕಾಲ ಅಲ್ಲಿ ಸಂಸ್ಕೃತ ಕಾಲೇಜಿನಲ್ಲಿ ಅದಿತ್ತು, ಮೊನ್ನೆ ಇತ್ತೀಚಿನ ವರೆಗೆ, ನಂತರದಲ್ಲಿ ಅದು ಈಗ ನಿಂತೋಗಿದೆ ಅಷ್ಟೇ. ಆದರೆ ಸಂಸ್ಕೃತ ಕಾಲೇಜು ಅಂಥೇಳಿ ಭಾಳ ಪ್ರತಿಷ್ಠಿತವಾಗಿದ್ದಂಥ ನಮ್ಮ ಮೈಸೂರು ಶ್ರೀಮನ್ ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಆ ಸಬ್ಜೆಕ್ಟ್ ಇತ್ತು. ಅದನ್ನು ಕೃಷ್ಣಮಾಚಾರ್ಯರೇ ಪ್ರಥಮ ಡೀನ್ ಅದಕ್ಕೆ. ನಂತರದಲ್ಲಿ ಅನೇಕರದನ್ನ ತೊಡಗಿಸಿ ಅಲ್ಲಿ ಪ್ರಾಚಾರ್ಯರಾಗಿದ್ದು ನಾನೇ ಸ್ವತಃ ಕಂಡಿರುವಂಥದ್ದು. ಅಂತಹ ಶಾಸ್ತ್ರೀಯ ಜೂನ್ 21 ಇಡೀ ವಿಶ್ವದಾದ್ಯಂತ ಯೋಗ ಪ್ರದರ್ಶನವನ್ನು ಮಾಡುವ ಮೂಲಕ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇವತ್ತು ಯೋಗದಲ್ಲಿ ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರನ್ನು ಗೌರವಿಸುವಂಥ ಸುಯೋಗ ನಮ್ಮದಾಗಿದೆ. ಬಹುಶಃ ಇದೊಂದು ಭಾಳ ಪ್ರಮುಖವಾದಂಥ ಅರ್ಥಗರ್ಭಿತ ಕಾರ್ಯಕ್ರಮ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಬ್ರಹ್ಮೀಭೂತ ಶ್ರೀ ವಾಸುದೇವ ಮಹಾರಾಜ್ ಫೌಂಡೇಶನ್ ರವರ ಈ ಪ್ರಯತ್ನ ನಿಜವಾಗಲೂ ಕೂಡ ಪ್ರಶಂಸನೀಯ. ಯಾಕೆಂದರೆ ಇವತ್ತು ನಮ್ಮ ಕಲುಷಿತ ವಾತಾವರಣದ ನಡುವೆ ಜೀವನ ಶೈಲಿಯ ಪದ್ಧತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅಂಥ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಬಹುಶಃ ಈ ದೇಶದಲ್ಲಿ ಈ ಒಂದು ಯೋಗಾಸನಕ್ಕೆ, ಯೋಗ ಪ್ರಭೇದಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದಂಥದ್ದು, ಇಡೀ ದೇಶ ಇದಕ್ಕೆ ಮನ್ನಣೆಯನ್ನು ಕೊಟ್ಟು ಕೇವಲ ಜೂನ್ 21ರಷ್ಟೇ ಅಲ್ಲ, ವರ್ಷ ಪೂರ್ತಿ ಈ ಒಂದು ಪ್ರದರ್ಶನವನ್ನು ಪ್ರತಿಯೊಬ್ಬರೂ ಕೂಡ ಮೈಗೂಡಿಸ್ಕೊಳ್ಳುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ಸಂದೇಶವನ್ನು ರವಾನೆ ಮಾಡಿದರು. ಇವತ್ತು ಕೂಡ ಜನ ಹೆಚ್ಚು ಹೆಚ್ಚು ಆರೋಗ್ಯದ ಕಡೆ, ತಮ್ಮ ಜೀವನ ಶೈಲಿ ಕಡೆ ಗಮನ ಹರಿಸ್ಲಿಕ್ಕೂ ಕೂಡ ಅದು ಒಂದು ಕಾರಣಭೂತ ಆಯಿತು ಅಂತೇಳಿ ನನ್ನ ಅಭಿಪ್ರಾಯ. ಇವತ್ತಿನ ಜನ ಒತ್ತಡದ ಜೀವನ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ನಾವು ನೋಡಿದ್ದೇವೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ BP, ಶುಗರ್ ಅಂಥ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಇವತ್ತು ನಿಜವಾಗ್ಲೂ ನಮಗೆ ಬೇಕೇ ಇರತಕ್ಕಂಥದ್ದು
ಹಣ ಐಶ್ವರ್ಯ ಅಧಿಕಾರ ಅವನಿಗೆ ನೆಮ್ಮದಿ ಮತ್ತು ಆರೋಗ್ಯ. ಈ ನೆಮ್ಮದಿ ಮತ್ತು ಆರೋಗ್ಯ ಹೆಂಗೆ ಬರುತ್ತೆ? ನಾವು ಹಣದ ಹಿಂದೆ ಬಿದ್ದರೆ ನಿಜವಾಗಲೂ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೇಬಲ್ಲಿ 1 ಕೋಟಿ ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೂ ಕೂಡ ನಾವು ಮಧ್ಯಾಹ್ನ ಒಂದಿಷ್ಟು ಊಟ ಮಾಡ್ತೀವಿ, ಸಾಯಂಕಾಲ ಒಂದು ಸ್ವಲ್ಪ ಊಟ ಮಾಡ್ತೀವಿ, ಊಟ ಮಾಡಿ ಮಲಗಿದರೆ ನಿದ್ರೆ ಬಂದರೆ ನಿಜವಾಗಲೂ ಅವನಿಗೆ ಕಣ್ಣು ತುಂಬ ನಿದ್ರೆ ಬಂದರೆ ಅವನು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ. ಎಷ್ಟೇ ಐಶ್ವರ್ಯ ಅಧಿಕಾರ ಇದ್ದಾಗ್ಯೂ ನೀವು ಮಲಗಿದರೆ ನಿದ್ರೆ ಬರಲಿಲ್ಲ ಅಂದರೆ ನನ್ನ ಪ್ರಕಾರ ಈ ದೇಶದಲ್ಲಿ ಅತ್ಯಂತ ಕಡು ಬಡವ ಅಂಥೇಳಿ ನನ್ನ ಅಭಿಪ್ರಾಯ. ಸೊ ಇದು ಏನು ತೋರಿಸುತ್ತೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಎರಡಷ್ಟೇ ಮನುಷ್ಯನಿಗೆ ಬೇಕು. ಅದು ಇದ್ದರೆ ಅವನು ಸಮಾಜದಲ್ಲಿ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಯೋಗವನ್ನು ನಮ್ಮ ವಾಜಪೇಯಿರವರು ಹೇಳಿದಾಗೆ ಅಯ್ಯಂಗಾರವರು ಬೇರೆ ಬೇರೆ ಯೋಗ ಗುರುಗಳು ಈ ಒಂದು ಪರಂಪರೆಯನ್ನು ಹುಟ್ಟಾಕಿದರು. ಇವತ್ತು ಕೂಡ ಮೈಸೂರಿನಲ್ಲಿ ಹಲವಾರು ಸಂಸ್ಥೆಗಳು, ಯೋಗ ಶಿಕ್ಷಣ ಸಂಸ್ಥೆಗಳು ತರಬೇತಿಯನ್ನು ನೀಡ್ತಾ ಇದ್ದಾವೆ. ಅದರಲ್ಲಿ ಅಯ್ಯಂಗಾರವ್ರದ್ದು ಕೂಡ ಒಂದು ಗೋಕುಲಮ್ಮಲ್ಲಿ ಇದೆ. ಮೈಸೂರು ಕೇವಲ ಸಾಂಸ್ಕೃತಿಕ ನಗರಿ ಅಷ್ಟೇ ಅಲ್ಲ, ಪಾರಂಪರಿಕ ನಗರಿ ಅಷ್ಟೇ ಅಲ್ಲ, ಅದು ಒಂದು ಯೋಗದ ಕೇಂದ್ರವೂ ಕೂಡ ಹೌದು. ನಮ್ಮಲ್ಲಿ ಯೋಗ ಕಲೀಲಿಕ್ಕೆ ದೇಶ ವಿದೇಶಗಳಿಂದ, ಪ್ರಪಂಚದ ವಿವಿಧ ಭಾಗಗಳಿಂದ ನಮ್ಮ ಮೈಸೂರನ್ನ ಅವಲಂಬಿಸ್ತಾ ಇದ್ದಾರೆ. ನಮ್ಮಲ್ಲಿ ಮೈಸೂರಲ್ಲಿ ನಡೆಯುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೂಡ ಇಡೀ ದೇಶದ ಗಮನವನ್ನು ಸೆಳೆಯುವಂಥದ್ದಾಗಿದೆ. ಹಿಂದೆ ಕಳೆದ 2 ವರ್ಷದ ಹಿಂದೆ ಇಲ್ಲಿ ಭಾಳಷ್ಟು ಜನರನ್ನು ಸೇರಿ ಸಾಮೂಹಿಕವಾಗಿ ಯೋಗಾಭ್ಯಾಸ ಮಾಡಿದಂಥದ್ದು, ಯೋಗ ಪ್ರದರ್ಶನ ಮಾಡಿದಂಥದ್ದು, ಇಲ್ಲಿಗೆ ಪ್ರಧಾನಮಂತ್ರಿಗಳು ಕೂಡ ಆಗಮಿಸಿ ಇದೇ ನಮ್ಮ ಅರಮನೆಯ ಮುಂಭಾಗ ಯೋಗ ಮಾಡಿದಂಥದ್ದು ಇಡೀ ವಿಶ್ವದ ಗಮನವನ್ನು ಅವತ್ತು ಸೆಳೆದಿದೆ. ಅಂದರೆ ಯೋಗಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿ ಅರ್ಥ. ಸೊ ಇವತ್ತು ನಮ್ಮ ವಾಸುದೇವ ಮಹಾರಾಜ್ ಫೌಂಡೇಶನ್ ವತಿಯಿಂದ ಇದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮ. ಒಂದು ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಸೇವೆಯನ್ನು ಮಾಡಿದಂಥವ್ರು. ಇನ್ನೂ ಒಂದು ಇತಿಹಾಸ ಅಂತಂದರೆ ಅವರ ತಂದೆ ಮಹಾರಾಜರ ಆಸ್ಥಾನದಲ್ಲಿ ಹಣಕಾಸಿನ ಸಚಿವ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದವರು. ಅವರು ಇಬ್ಬರು ಏನು ಬಿಟ್ಟು ಹೋಗಿದ್ದಾರೆ ಅಂದರೆ ಈ ಮಕ್ಕಳಿಗೆ ಸಂಸ್ಕಾರ. ಅವರು ಕೋಟಿ ಕೋಟಿ ಹಣವನ್ನು ಬಿಟ್ಟು ಹೋಗೋದಾಗಿತ್ತು. ಖಜಾನೆಯೇ ಅವರ ತಂದೆಯವರ ಕೈಯಲ್ಲಿತ್ತು. ಅವರು ವಾಸಕ್ಕೊಂದು ಮನೆಯನ್ನು ಮಾಡಲಿಲ್ಲ. ಒಬ್ಬ SPM ಸಂಸ್ಥೆ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಅಂತಂದರೆ ಅವರು ಕೋಟ್ಯಾಧಿಪತಿಗಳು ಆಗಿರ್ತಾರೆ, ಅವ್ರಿಗೆ ಸಂಬಳವೇ ಅಷ್ಟು ಬರುತ್ತೆ. ಆದರೆ ಇವರು ಈ ಮಕ್ಕಳಿಗೆ ಈ ಸಂಸ್ಕಾರವನ್ನು ಬಿಟ್ಟು, ಇವರೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ವ್ಯಂಗ್ಯಚಿತ್ರಕಾರ, ಅವರು ಹೊರದೇಶದಲ್ಲೇ ಇದ್ದರೆ ಅವರ ಪಗಾರ ಸುಮಾರು 5 ಲಕ್ಷ ರೂಪಾಯಿ ಇರ್ತಾಯಿತ್ತು ತಿಂಗಳಿಗೆ. ಅವರು ಹೊರದೇಶದಲ್ಲಿಯೇ ಓದಿ ಬಂದವರು, ಫೆಲೋಶಿಪ್ ತೊಗೊಂಡು ಅಲ್ಲಿ ಹೊರದೇಶದಲ್ಲಿ ಫೆಲೋಶಿಪ್ ತೊಗೊಂಡು ಕಾರ್ಟೂನನ್ನು ಹೆಚ್ಚು ಅಧ್ಯಯನ ಮಾಡಿ ಈ ಸ್ವದೇಶದಲ್ಲಿಯೇ ನಾನು ಕಾಲ ಕಳಿಬೇಕು ಅಂತೇಳಿ ಇಲ್ಲಿ ಬಂದು ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ಅವ್ರು ನೋಡಿ ಕುಳಿತಿದ್ದಾರೆ, ಒಳ್ಳೆ ಸನ್ಯಾಸಿ ಕುಳಿತಿದ್ದಾರೆ ಇಲ್ಲಿ. ಹಾಗಾಗಿ ಇಂಥ ವ್ಯಕ್ತಿಗಳ ಸಂಖ್ಯೆ ಹೆಚ್ಚು ಆಗಬೇಕಾಗಿದೆ. ನಾವೆಲ್ಲ ಐಷಾರಾಮಿ ಜೀವನದ ಹಿಂದೆ ಓಡ್ತಾ ಇದ್ದೇವೆ, ಮಕ್ಕಳು ನಾವು ಎಲ್ಲ ಸೇರಿದ ಹಾಗೆ ಅದು ಆಗಬಾರ್ದು. ನಮ್ಮ ರಘುರಾಮ್ ವಾಜಪೇಯಿಯವರು, ರವಿಕುಮಾರ್ ಅವರು ಒಳ್ಳೆಯ ಮಾತುಗಳನ್ನ ಈಗ ಆಡಿದ್ದಾರೆ ಸಂಬಂಧಪಟ್ಟ ಹಾಗೆ, ನಾನು ಅದನ್ನೇ ಚರ್ಬಿತಚರಣ ಮಾತಾಡಲಿಕ್ಕೆ ಹೋಗೋದಿಲ್ಲ. ಮೂರು ಕಾರಣಕ್ಕೆ ಭಾರತ ದೇಶ ಈ ವಿಶ್ವದಾದ್ಯಂತ ಪ್ರಚಲಿತದಲ್ಲಿದೆ. ಒಂದು ಯೋಗ, ನಾಳೆ ಇಡೀ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೆ. ಇನ್ನೊಂದು ಅಂತಂದರೆ ಅಹಿಂಸಾ ದಿನ, ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ಇಡೀ ದಿವಸ ಅಹಿಂಸಾ ದಿನವಾಗಿ ವಿಶ್ವ ಆಚರಣೆಯನ್ನು ಮಾಡ್ತಾ ಇದೆ. ಇನ್ನೊಂದು ಜ್ಞಾನದ ದಿವಸ, ಅಂಬೇಡ್ಕರ್ ಅವರ ಹುಟ್ಟಿದ ದಿವಸದ ಸಂದರ್ಭದಲ್ಲಿ ಜ್ಞಾನದ ದಿವಸವನ್ನಾಗಿ ಇಡೀ ವಿಶ್ವ ಆಚರಣೆಯನ್ನು ಮಾಡ್ತಾ ಇದ್ದೆ. ಇಂಥ ಮಹನೀಯರು ಅನೇಕ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟು ಹೋಗಿದ್ದಾರೆ.
ಅವ್ರ ಸಾಲಿನಲ್ಲಿ ಅನೇಕರು ಇದ್ದಾರೆ. ಅದರ ಬಗ್ಗೆ ನಾನೀಗ ಪ್ರಸ್ತಾಪ ಮಾಡುವ ಸಂದರ್ಭ ಇದಲ್ಲ. ಚಂದನ್ ಗೌಡರು ವೇದಿಕೆ ಮೇಲೆ ಇದ್ದಾರೆ. ನಿದ್ಯೂ ಕೂಡ ಏನಿಲ್ಲದಂಥ ಬದುಕು ನಮ್ಮದಾಗಿದೆ. ಭಾಗಶಃ ಸನಾತನ ಧರ್ಮವನ್ನು ಹೊಂದಿರತಕ್ಕಂಥ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಇಂದಿನ ಕಾಲದಲ್ಲಿ ಬದುಕಿದಂಥ ಒಂದು ಆರೋಗ್ಯಿತವಾದಂಥ ಬದುಕನ್ನು ನಾವೆಲ್ಲರೂ ನಡೆಸ್ಬೇಕಂದ್ರೆ ಭಾಳ ಹಿರಿಕರಿದಿರಿ. ಒಂದು ಮುತ್ತಿನ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ. ಅಂದು ಅನ್ನದಿಂದ ಬದುಕಿತ್ತು, ಇವತ್ತು ಮಾತ್ರೆಯಿಂದ ಬದುಕಾಗಿದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಭಾಗಶಃ ಯೋಗ ಎಲ್ಲರಿಗೂ ಬರುತ್ತೆ. ಬಹುಶಃ ಯೋಗ್ಯತೆಯನ್ನು ಕಾಪಾಡ್ಕೋಬೇಕು ಅಂದರೆ ಯೋಗ ಬಹಳ ಅತ್ಯವಶ್ಯಕ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತಿಷ್ಟೆಲ್ಲ ಕೊಟ್ಟಿರತಕ್ಕಂಥ ಮಣ್ಣನ್ನು ಬಹುಶಃ ಹೆಣ್ಮಕ್ಳಿದ್ದಾರೆ, ನಿಮಗೆಲ್ಲರಿಗೂ ತವರೂರು ತಾಯಿ ಮನೆ. ನಿಜವಾಗ್ಲೂ ಈ ಮಾತು ಎಲ್ಲರಿಗೂ ಅನ್ವಯಿಸುತ್ತೆ. 84 ಲಕ್ಷ ಜೀವರಾಶಿಗಳಿಗೂ ಈ ಮಾತು ಅನ್ವಯಿಸುತ್ತೆ. ನಮ್ಮೆಲ್ಲರದ ಆರೋಗ್ಯದ ತವರೂರು ತಾಯಿ ಮಣ್ಣಲ್ಲಿದೆ. ಈ ಮಣ್ಣನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ, ಈ ಮಣ್ಣನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ಸ್ನೇಹಿತರೆ, ಏನೇ ಇದ್ದರೂ ಪ್ರಕೃತಿ ಮುಂದೆ ಯುದ್ಧ ಮಾಡ್ತಾಯಿದ್ದೀವಿ. ಬಹುಶಃ ಇದನ್ನು ಅರಿಬೇಕಾಗಿದೆ ಮನುಕುಲ. ಪ್ರಕೃತಿನ ಪ್ರೀತಿಸಲಿಲ್ಲ ಅಂದರೆ, ಉಳಿಸ್ಲಿಲ್ಲ ಅಂದರೆ ಯಾವುದು ಕೂಡ ನಮ್ಮನ್ನು ಕಾಪಾಡಲಿಕ್ಕಿಲ್ಲ. ಕೇವಲ ಇನ್ನು 15 ದಿನ ಮಳೆ ಬರಲಿಲ್ಲ ಅಂದರೆ ಊಹಿಸ್ಲಿಕ್ಕೂ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ಮನುಕುಲ ಅನುಭವಿಸ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರೀತಿಯಿಂದ ವಿನಮ್ರತೆಯಿಂದ ಪ್ರತಿಯೊಬ್ಬ ಮನುಷ್ಯನನ್ನು ನಾನು ಬೇಡ್ಕೊಳ್ಳೋದಿಷ್ಟೇ. ನಮ್ಮೆಲ್ಲರ ತಾಯಿ, ತಾಯಿಗೆ ತಾಯಿ, ದರೇನೇ ದರಿತ್ರಿ, ಭೂಲೋಕದ ಸ್ವರ್ಗ ಮಾತೆ, ಪ್ರಕೃತಿ ಮಾತೆಯ ಜೀವಂತ ಖಜಾನೆ, 84 ಲಕ್ಷ ಜೀವರಾಶಿಗಳ ಜೀವದಾತೆ, ಆ ತಾಯಿಯನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಮುಂದಿನ ದಿನಗಳಲ್ಲಿ ಸಾಗೋಣ ಅಂತ ಹೇಳ್ತಾ, ಬಹುಶಃ ವಿಶ್ವಕ್ಕೆ ವಿಶ್ವಗುರು, ಯೋಗ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ನನ್ನ ಹಿರಿಕರು, ಆತ್ಮೀಯರು, ಪ್ರೀತಿಯಾದಂಥ ಶ್ರೀಯುತ SN ಅಯ್ಯಂಗಾರ್ ಸರ್ ಅವರೇ.